ದಾವಣಗೆರೆ ಸಂಸದರಿಗೆ ಜೀವ ಬೆದರಿಕೆ ಹಾಕಿದ್ದು ಯಾರು ಸಿದ್ದೇಶ್ವರ್ಗೆ ವಿಷ ಹಾಕಿ ಸಾಯಿಸಲು ನಡೆದಿದ್ಯಾ ಕುತಂತ್ರ ಆಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಹಳೆ ಅಂದರೆ ಹಿಂದೆ ಪಿಚ್ಚರಲ್ಲಿ ಇವೆಲ್ಲ ನೋಡ್ತಿದ್ವಿ ರಾಜಕಾರಣಿಗಳನ್ನ ಸಾಯಿಸೋಕ್ಕೆ ವಿಷ ಹಾಕ್ತಾರಂತೆ ರಾಜಕಾರಣಿಗಳಿಗೆ ಅದನ್ನು ಗುದ್ಕೊಂಡೋಗಿ ಸಾಯಿಸ್ಬಿಡ್ತಾರಂತೆ ಬೆಳೆಯಕ್ಕೆ ಬಿಡಲ್ವಂತೆ ಇಂಥವೆಲ್ಲ ಇವತ್ತಿಗೂ ಪ್ರಸ್ತುತ ಅಲ್ಲಿದೆಯಾ ಆಂಧ್ರದಲ್ಲಿ ತೆಲುಗು ಪಿಚ್ಚರ್ ನೋಡ್ಬಿಟ್ರೆ ರಾಯಲ್ ಮೇಲೆ ಹಿಂಗೆಲ್ಲ ಐತೆ ಅಂತ ಹೇಳ್ತಾರೆ ಆದರೆ ಸದ್ಯ ನಾಲ್ಕು ಬಾರಿ ಸಂಸದರಾಗಿರುವಂತಹ ದಾವಣಗೆರೆ ಕ್ಷೇತ್ರದ ಬಿಜೆಪಿಯ ಸಂಸದರು ಜಿಎಂ ಸಿದ್ದೇಶ್ವರ್ ಅವರು ಇಂಥದ್ದೊಂದು ಆರೋಪವನ್ನು ಮಾಡಿ ಚಿನ್ನವನ್ನು ಮಾಡುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ನನಗೆ ಜೀವ ಬೆದರಿಕೆ ಇದೆ ನನ್ನನ್ನು ವಿಷ ಹಾಕಿ ಸಾಯಿಸೋಕೆ ಕೆಲವರು ಕುತಂತ್ರವನ್ನು ನಡೆಸಿದ್ದಾರೆ ಅಂತ ಅತಿ ದೊಡ್ಡ ಆರೋಪವನ್ನು ಮಾಡಿದ್ದಾರೆ ಅದು ಈಗ ಲೋಕಸಭಾ ಚುನಾವಣೆಯ ಈ ಹಿಂದೆ ಕೇಂದ್ರದ ಸಚಿವರೂ ಆದಂತಹ ಸಂಸದರೂ ಆಗಿರುವಂಥ ಭಗವಂತ್ ಕೂಬಾ ಅವರ ಮೇಲೆ ಮಾಜಿ ಸಚಿವರು ಪ್ರಭು ಚವ್ಹಾಣ್ ಅವರು ಆರೋಪ ಮಾಡಿದರು ನನ್ನ ಸಾಯಿಸಕ್ಕೆ ಸ್ಕೀಮ್ ಹಾಕಿದ್ರು ಭಗವಂತ್ ಕೂಬಾ ನನ್ನ ಸಾಯಿಸ್ಬಿಟ್ಟು ಬೈ ಎಲೆಕ್ಷನ್ ಮಾಡ್ಕೊಬಿಟ್ಟು ಅವ್ರ ಕಡೆ ಅವ್ರು ಗೆಲ್ಲಿಸ್ಕೋಬೇಕು ಅಂತ ತಮ್ಮದೇ ಪಕ್ಷದವರ ವಿರುದ್ಧ ಪ್ರಭು ಚವ್ಹಾಣ್ ಇಂಥದ್ದೊಂದು ಆರೋಪವನ್ನು ಮಾಡಿದ್ರು ಅಲ್ಲದೆ ಇತ್ತೀಚೆಗಷ್ಟೇ ಬೀದರ್ ಲೋಕಸಭಾ ಚುನಾವಣೆ ವಿಚಾರವಾಗಿ ನಡೆದಂತ ಮೀಟಿಂಗ್ ನಲ್ಲಿ ಭಗವಂತ ಕೂಬಾಗೆ ಟಿಕೆಟ್ ಕೊಡಬಾರದು ಅಂತ ಶರಣು ಸಲ್ಗಾರ್ ಮತ್ತು ಪ್ರಭು ಚವ್ಹಾಣ್ ಸೇರಿದಂತೆ ಒಂದಷ್ಟು ಜನ ಆ ಭಾಗದ ಶಾಸಕರುಗಳು ಅಥವಾ ಆ ಭಾಗದ ಮುಖಂಡರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ದಾವಣಗೆರೆಯ ಸಂಸದರಾಗಿರುವಂತಹ ಜಿ ಎಂ ಸಿದ್ದೇಶ್ವರ್ ಅವರು ನನ್ನ ಕಾಲ್ ತೆಗಿಬೇಕು ವಿಷಾಖ್ ಸಾಯಿಸಬೇಕು ಅಂತ ಕೆಲವರು ಹೊಂಚು ಹಾಕಿದ್ದಾರೆ ಅಂತ ಕೇಂದ್ರದ ಮಾಜಿ ಸಚಿವರು ಕೂಡ ಹೌದು ಜಿ ಎಂ ಸಿದ್ದೇಶ್ವರ್ ಅವರು ಮಾಡಿರುವಂಥ ಅತಿ ದೊಡ್ಡ ಆರೋಪ ರಾಜ್ಯ ರಾಜಕೀಯದಲ್ಲಿ ಎಲ್ಲವೂ ಸೇಫ್ ಅಲ್ಲ ಅನ್ನೋ ಮುನ್ಸೂಚನೆ ಅಥವಾ ಅಂತ ಒಂದು ಚರ್ಚೆಗೆ ರೆಕ್ಕೆ ಪುಕ್ಕವನ್ನು ಸೃಷ್ಟಿಸಿದೆ ಜಿ ಎಂ ಸಿದ್ದೇಶ್ವರ ಅವರು ಟಿಕೆಟ್ ಕೊಡಬಾರ್ದು ಆಲ್ರೆಡಿ ನಾಲ್ಕು ಸಲ ಗೆದ್ದವ್ರೆ ಹಿಂದೆ ಅವ್ರ ತಂದೆ ಗೆದ್ದಿದ್ರು ಸಾಕು ಎಷ್ಟು ವಂಶ ಪರಂಪರೆಯವಾದ ರಾಜಕೀಯ ಅನ್ನೋ ಚರ್ಚೆ ಮತ್ತೊಂದು ಕಡೆ ಜಿ ಎಂ ಸಿದ್ದೇಶ್ವರ್ ವರ್ಷ ಶಾಮ್ನೂರು ಕುಟುಂಬದ ನಡುವೆ ಕೂಡ ರಾಜಕೀಯವಾಗಿ ಫೈಟ್ ರಾಜಕೀಯವಾಗಿ ಹೀಗಾಗಿ ಕಾಂಗ್ರೆಸ್ ಟಿಕೆಟ್ ಯಾರಿಗೋ ಬಿ ಜೆ ಪಿ ಟಿಕೆಟ್ ಯಾರಿಗೋ ಅನ್ನೋ ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ಹಿಂದೆ ರೇಣುಕಾಚಾರ್ಯ ಅವರು ನನಗೇ ಬೇಕು ಬಿ ಜೆ ಪಿ ಟಿಕೆಟು ಸಾಕು ಎಷ್ಟು ಸಲ ಗೆಲ್ಲಿಸಿರೋ ಜಿ ಎಂ ಸಿದ್ದೇಶ್ವರ ಅವ್ರನ್ನ ಅಂತಿದ್ರು ಅದು ಯಾಕೋ ಬಿ ವೈ ವಿಜಯನ್ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ರೇಣುಕಾಚಾರ್ಯ ಫುಲ್ ಸೈಲೆಂಟು ಅದಕ್ಕೆ ಮುಂಚೆ ಫುಲ್ ರಾಂಗು ಹೀಗಾಗಿ ಜಿ ಎಂ ಸಿದ್ದೇಶ್ವರವರು ಅವರು ಹೇಳುವಂತೆ ಅವರನ್ನು ವಿರೋಧಿಸುವವರ ಸಂಖ್ಯೆ ಇನ್ನೂ ಇದೆ ರೇಣುಕಾಚಾರ್ಯ ಅವರ ವಿಚಾರದವಾಗಿ ಅಥವಾ ಇನ್ಯಾವುದು ಶಾಮ್ನೂರವ್ರ ಫ್ಯಾಮಿಲಿಯವ್ರ ಬಗ್ಗೆ ಅವ್ರು ಮಾತಾಡಿಲ್ಲ ಆದರೆ ಟಿಕೆಟ್ ವಿಚಾರವಾಗಿ ಸಾಕಷ್ಟು ವೈರತ್ವ ಇರೋದು ನಿಜ ಇವೆಲ್ಲದರ ನಡುವೆ ಇವೆಲ್ಲದರ ನಡುವೆ ಜಿ ಎಂ ಸಿದ್ದೇಶ್ವರ ಆರೋಪ ಯಾರ ಹೆಸರನ್ನು ಪ್ರಸ್ತಾಪಿಸದೆ ಯಾರ ಹೆಸರನ್ನು ಹೇಳದೆ ಯಾವುದೇ ಸೂಚನೆಯನ್ನು ಕೊಡದೆ ನನಗೆ ವಿಷ ಹಾಕಿ ಸಾಯಿಸಲು ಕೆಲವು ಕಾಯುತ್ತಿದ್ದಾರೆ ಕೆಲವರು ಅನ್ನೋ ಆರೋಪವನ್ನು ಮಾಡಿದ್ದಾರೆ ಎಲ್ಲದಕ್ಕಿಂತ ಅಚ್ಚರಿ ಸಂಗತಿ ಅಂದರೆ ಜಿ ಎಂ ಅವರು ಮಾತಾಡ್ತಾ ಇತ್ತೀಚೆಗೆ ಎಲ್ಲೇ ಹೋದರೂ ಎಚ್ಚರಿಕೆಯಿಂದ ಹೇಳ್ತೀನಿ ಯಾರೇ ತಿನ್ನ ಕೊಟ್ಟರು ಹಿಂದೆ ಮುಂದೆ ಯೋಚಿಸ್ತೀನಿ ಇಂಥ ಪರಿಸ್ಥಿತಿ ಬಿ ಜೆ ಪಿ ಸಂಸದರಿಗೆ ಬಂದಿದ್ಯಾ ಅಥವಾ ಚುನಾವಣೆ ಸಂದರ್ಭದಲ್ಲಿ ಸುಮ್ಮನೆ ಏನೋ ಮಾತಾಡಬೇಕು ಅಂತ ಹಿಂಗೆಲ್ಲ ಮಾತಾಡ್ತಾರ ನನ್ನ ವಿಷ ಹಾಕಿ ಸಾಯಿಸಬೇಕು ನನ್ನ ಕಾಲು ಮುರಿಬೇಕು ನಾನು ಎಲ್ಲೇ ಹೋದ್ರೂ ಲೆಕ್ಕಾಚಾರ ಮಾಡ್ಕೊಂಡು ತಿಂತಾ ಇದ್ದೀನಿ ಯಾರೇನಾದ್ರು ಕೊಟ್ಟರೆ ಅಂದರೆ ಒಬ್ಬ ಸಂಸದ ಹಿರಿಯ ಸಂಸದ ಕೇಂದ್ರದ ಮಾಜಿ ಸಚಿವರು ಆಡಿರುವಂತಹ ಮಾತು ಎಸ್ ರಾಜ್ಯ ರಾಜಕೀಯ ಇಷ್ಟೊಂದು ಹಾಳಾಗಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಾಕೋದಂತೂ ಸತ್ಯ ವೀಕ್ಷಕರ ನಿಮ್ಮ ಪ್ರಕಾರ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರು ಯಾರು ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು